ಒಂದ್ನಿಮಿಷ ಹೇಳ್ತೀನಿ, ಒಂದ್ ನಿಮಿಷ ನಾನು ಹೇಳ್ತೀನಿ, ಹೇಳವರಿಗೆ ಅಣ್ಣ. ಈಗ ಅನ್ಯಾಯ ಆಗಿದ್ದು ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಹಿರಿಯ ಶಾಸಕರಿಗೆ, ನನ್ನನ್ನು ಒಳಗೊಂಡಂತೆ ಕೇವಲ ರೇಣುಕಾಚಾರ್ಯರೊಬ್ಬನಿಗೆಲ್ಲ, ಎಲ್ಲರಿಗೂ ಕಾಂಗ್ರೆಸ್ನಲ್ಲಿ ನಿಮಗೆ ಏನು ಸ್ಥಾನಮಾನ ಕೊಡಿದ್ರು? ನಾನು ಕಾಂಗ್ರೆಸ್ನಲ್ಲಿದ್ದರೆ ಮುಖ್ಯಮಂತ್ರಿ ಆಗ್ತಿದ್ದೆ ಅಂತ ಕೆಲವ್ರ ಹತ್ರ ವೈಯಕ್ತಿಕವಾಗಿ ಮಾತಾಡ್ತಾರೆ. ನೋಡಿ, ಹಿಂದೆ ಬಂದಿಕಾನ ಸಚಿವರಾಗಿದ್ದೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವರು ಎಲ್ಲ ರೀತಿಯ ಸ್ಥಾನಮಾನ ಗೌರವ ಕೊಡ್ತಾರೆ ನಿಮಗೆ. ಎರಡು ಕಡೆ ಚುನಾವಣೆ ನಿಲ್ಲ ಅಂತ ಯಡಿಯೂರಪ್ಪನವ್ರು ಹೇಳಿದ್ರೆ ಎಲ್ಲರೂ ಹೇಳಿದ್ದಾರೆ. ಆದರೆ ನಿಮಗೆಲ್ಲ ಒಂದು ಕಡೆ ಸಿದ್ದರಾಮಯ್ಯ ವಿರುದ್ಧಕ್ಕೆ ಇದ್ದರೆ ಮುಖ್ಯಮಂತ್ರಿ ಆಗ್ತೀವಿ ಅಂತ ಭ್ರಮಲೋಕದಲ್ಲಿದ್ದರೆ ಅದಕ್ಕೆ ನಿಂತು ಸ್ಪರ್ಧೆ ಮಾಡಿರ್ಬೋದು. ಅವತ್ತು ಈ ಮಾತು ಹೇಳ್ಬೇಕಾಯ್ತಲ್ಲ, ಇವತ್ತು ಯಾಕೆ ಹೇಳ್ತೀರಿ? ಇವತ್ತು ಯಾಕೆ ಹೇಳ್ತೀರಿ ಅಂದರೆ ಯಡಿಯೂರಪ್ಪ ವೀರಶೈವ ಲಿಂಗಾಯಿತು ಅಂದರೆ ಸೋಮಣ್ಣ ಒಬ್ಬರೇ ಮಠಗಳಿಗೆ ಬುದ್ಧಿ ಕೊಡೋರು ಸಿದ್ದರಾಮಯ್ಯವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತಾರೆ. ಹಾಗಾದರೆ ನಾನು ಹೇಳೋದು ಸಪೋರ್ಟ್ ಮಾಡಿರ್ತಾಳೆ. ವಿ ಸೋಮಣ್ಣ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಎರಡು ಕಡೆ ಸ್ಪರ್ಧೆ ಮಾಡಿದ್ರು, ಸೋಲು ನಾವು ಸೋತಿದ್ದೀವಿ. ಸೋತ ತಕ್ಷಣ ಯಡಿಯೂರಪ್ಪ ವಿರುದ್ಧ ಮಾತಾಡೋದು ಎಲ್ಲರ ಹತ್ರ ಅಪ್ಪ ಮಕ್ಕಳು. ಅರೆ, ನಿಮಗೆ ಅವತ್ತು ಎಲ್ಲರದನ್ನು ಕರ್ಕೊಂಬಂದು ಸೋತಾಗ ನಿಮ್ಮ ಮನೆಗೆ ಬಂದು ನಿಮ್ಮ ಕಣ್ಣೀರು ಒರೆಸಿದಲ್ವಾ? ಅದು ಅಪರಾಧನಾ? ವಿಧಾನ ಪರಿಷತ್ ಸದಸ್ಯರು ಮಾಡಿ ನಿಮಗೆ ಇಂಥದೇ ಖಾತೆ ಬೇಕಂತ ಖಾತೆ ಕೊಡಲಿಲ್ವಾ? ಮತ್ತೆ 2024ರಲ್ಲಿ ಹಮಾಲಿ ಮಾಡಿದ್ರು ರಮಡಾ ರೆಸಾರ್ಟಲ್ಲಿ, ನಿಮಗೆ ಸ್ಥಾನ ಕೊಡಲಿಲ್ಲ, ನಾವೆಲ್ಲ ಬಾಯಿ ಮುಚ್ಚಿ ಸುಮ್ಮನೆ ಬಿದ್ದಿರಲಿಲ್ಲ. ಯಾವ ನೈತಿಕ ಹಕ್ಕಿದೆ ಯಡಿಯೂರಪ್ಪನ ಬಗ್ಗೆ ಮಾತಾಡೋಕ್ಕೆ? ಕೆಲವರು ಹೇಳ್ತಾರೆ ಇದು ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ ಕೆಲವರು ಹೇಳ್ತಾರೆ. ವಿಜೇಂದ್ರ ಆರ್ ಶಕ್ರವರು ಆಯ್ಕೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ ಕೆಲವು ಶಾಸಕರು ಹೇಳ್ತಾರೆ. ನಾನು ಕೇಳ್ತೀನಿ ಕೆಲವು ಮಾಜಿ ಶಾಸಕರು ಹಿರಿಯರು ಈ ರೀತಿ ಅಗ್ರವ ಮಾತಾಡೋ ತಪ್ಪು. ನೋಡಿ, ವಿಜೇಂದ್ರ ಅವ್ರನ್ನ ಆಯ್ಕೆ ಮಾಡಿದ್ದು ಯಡಿಯೂರಪ್ಪ ಅಲ್ಲ, ಆರ್ ಅಶೋಕಮ್ಮ ಆಯ್ಕೆ ಮಾಡಿ ಯಡಿಯೂರಪ್ಪ ಅಲ್ಲ, ನಮ್ಮ ವರಿಷ್ಠರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ, ನಡ್ಡಾ ಎಲ್ಲ ರಾಷ್ಟ್ರೀಯ ನಾಯಕರು ಸೇರಿ ತೀರ್ಮಾನ ಮಾಡಿ ಆಯ್ಕೆ ಮಾಡಿದರೆ ಅದು ಸ್ವಾಗತ ಮಾಡಬೇಕು. ನಾವು ಒಟ್ಟಾಗಿ ಒಂದಾಗಿ ನೋಡಿ, ನಾವು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ಕಾಂಗ್ರೆಸ್ ವೈಫಲ್ಯಗಳನ್ನು ಇವತ್ತು ಸರ್ಕಾರ ಅಧಿಕಾರಕ್ಕೆ ಬಂದು 6 ತಿಂಗಳಾಯಿತು, ಯಾವುದೇ ಭರವಸೆಗಳು ಇವತ್ತಿಗೂ ಭರವಸೆಗಳು ಉಳಿದವೆ? ಗೃಹಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಅಥವಾ ಶಕ್ತಿ ಇರ್ಬೋದು, ಇನ್ನು ಯುವನಿಧಿ ಇವತ್ತಿಗೂ ಅವ್ರಿಗೆ ತಂದಿಲ್ಲ. ಎನ್ ಪಿ ಎಸ್ ನೌಕರರು ಇದನ್ನು ಓ ಪಿ ಎಸ್ ಮಾಡ್ತೀವಿ ಅಂತ ಹೇಳಿದರು, ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಅವ್ರು ಭರವಸೆ ಕೊಡಿದ್ರು, ಏನೂ ಇಲ್ಲ. 10 ಕೆಜಿ ಅಕ್ಕಿ ಅಂತದ್ದು ಎಲ್ಲಿ ಕೊಡಿದ್ರಿ? ಗೃಹಲಕ್ಷ್ಮಿ ಯಾರಿಗೆ ತಲುಪಿದೆ? ಇನ್ನೂ 50% ಜನರಿಗೆ ಫಲಾನುಭವಿ ತಲುಪಿಲ್ಲ. ಹಾಗಾಗಿ ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧವಾಗಿರಬೇಕು. ವಿನಾಕಾರಣ ಮಾತಾಡೋದು ಒಳ್ಳೇದಲ್ಲ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.